ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೆಸರುಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಕುದಿಯಕತ್ತಿರೋ ನೀರಿಗೆ ಆಲ್ರೆಡಿ ರಾತ್ರಿ ಇಡೀ ನೆನೆಸಿಟ್ಟಿರುವಂಥ ಹೆಸರುಕಾಳನ್ನು ಸೇರಿಸ್ಕೊಳತತ್ತಿ. ಮೊಳಕೆ ಬರ್ಸಿನೂ ಮಾಡ್ತಾರ ರೀ, ಈ ರೀತಿ ನೆನೆಸಿ ಕುದಿಸಿನೂ ಒಗ್ಗರಣೆ ಹಾಕಿ ಮಾಡ್ತಾರೋ. ಈಗ ಕುದಿಯಕತ್ತಿರೋ ನೀರಿಗೆ ರಾತ್ರಿ ಫುಲ್ ನೆನೆಸಿಟ್ಟಿರುವಂಥ ಹೆಸರುಕಾಳನ್ನು ಸೇರಿಸ್ಕೊಳತತ್ತಿ. ಹೆಸರುಕಾಳು ಆರೋಗ್ಯಕ್ಕೆ ಅಗ್ದಿ ಚಲೋ ರೀ, ಪ್ರೋಟೀನ್ ಅಂತೂ ಭಾಳ ಇರ್ತೈತಿ ಇದ್ರೊಳಗೆ, ಜೊತೆಗೆ ನಮ್ಮ ದೇಹಕ್ಕೂ ಭಾಳ ತಂಪು. ಈಗ ಒಂದು ಮುಚ್ಚಳ ಮುಚ್ಚಿ 10 ನಿಮಿಷ ಹೆಸರುಕಾಳನ್ನು ಮೀಡಿಯಂ ಮುರಿ ಒಳಗೆ ಚಂದಗೆ ಕುದಿಸ್ಕೋಬೇಕಾಗ್ತದ್ರಿ, ಮೆತ್ತಗಾಗೋವರೆಗೂ. ಹಂಗೆ ಹೆಸರುಕಾಳು ಕುದಿಯೋ ಅಷ್ಟೊತ್ತಿಗೆ ಹಸಿ ಖಾರ ಮಾಡ್ಕೊಳ್ಳೋಣ ಬರ್ರಿ. ಹಸಿ ಖಾರ ಮಾಡ್ಕೊಳಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು 15 ಎಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಡತ್ತಿ, ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಡತ್ರಿ, ಅದಾದಮೇಲೆ ಒಂದು 1/2 ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಡತ್ತಿ. ಹಂಗೆ ಒಂದು 10 ರಿಂದ 15 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗ್ತತಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊರಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಅದಾದಮೇಲೆ 1/4 ಇಂಚಷ್ಟು ಶುಂಠಿನ ಸೇರಿಸ್ಕೊಡತ್ತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತರಿ ತರಿಯಾಗಿ ರುಬ್ಕೋಬೇಕಾಗ್ತತಿ. ನೋಡ್ರಿ ಈಗ ಯಾವ ರೀತಿ ಹಸಿ ಖಾರನ ಮಾಡ್ಕೊಳತ್ತಂತ ತೋರಿಸತ್ತೈತೆ ನೋಡ್ರಿ. ಈ ರೀತಿ ಅರ್ಧಂಬರ್ಧ ಮಿಕ್ಸಿ ಒಳಗೆ ರುಬ್ಕೊಂಡಿರಬೇಕು. ಈಗ ಹಸಿ ಖಾರ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 10 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಅಂದ್ರೆ ಮೀಡಿಯಂ ಮುರಿ ಒಳಗೆ ಚೆಂದಾಗಿ ಹೆಸರುಕಾಳನ್ನ ಕುದಿಸ್ಕೊಂಡಾಗೈತಿ. ಚೆಕ್ ಮಾಡೋಣ ಬರ್ರಿ ಯಾವ ರೀತಿ ಕುದ್ದಾವ ಹೆಸರುಕಾಳು ಅಂಥೇಳಿ. ಕೈಯಿಂದ ಪ್ರೆಸ್ ಮಾಡಿರ ಒಂಥರ ಫುಲ್ ಮೆತ್ತಗೆ ಹಣ್ಣು ಹಣ್ಣಾಗೆ ಕುದ್ದಿರ್ಬೇಕು ರೀ ಈ ಥರ. ಇಷ್ಟು ಕುದ್ರೆ ಪರ್ಫೆಕ್ಟಾಗಿ ಪಲ್ಯ ಮಾಡೋಕ್ಕೆ ರೆಡಿ ಆಗ್ಯಾವ ಅಂದಂಗೆ ಹೆಸರುಕಾಳು. ನೀವು ಈ ನೀರನ್ನು ಬೇಳೆ ಸಾರಿಗೆ ಸೇರಿಸ್ಕೋಬೋದು, ಇಲ್ಲಾಂದ್ರೆ ಟೊಮ್ಯಾಟೊ ಸಾರಿಗೆ ಸೇರಿಸ್ಕೋಬೋದು ಹೆಸರುಕಾಳು ಕುದಿಸ್ಕೊಂಡಿರುವಂಥ ನೀರನ್ನು. ಯಾಕಂದ್ರೆ ಅದರ 1/2 ಶಕ್ತಿ ಎಲ್ಲ ಈ ನೀರೊಳಗೆ ಇರ್ತೈತಿ, ವೇಸ್ಟ್ ಮಾಡಬಾರ್ದು. ಇಲ್ಲ ಅಂದ್ರೆ ಒಂದು ಗ್ಲಾಸ್ ಒಳಗೆ ಹೆಸರುಕಾಳು ಕುದಿಸ್ಕೊಂಡಿರೋ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ರೀ. ಹಂಗೆ ಈಗ ಪಲ್ಯ ಮಾಡೋಕ್ಕೆ ಕಡಾಯಿಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/2 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತತಿ ರೀ. ಸಾಸಿವೆ ಚಿಟಪಟ ಆದಮೇಲೆ 1/2 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ. ಹಂಗೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತತಿ. ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ರೀ ಪಲ್ಯಗಳಿಗೆ ಹಸಿ ಖಾರನ ಯೂಸ್ ಮಾಡ್ತಾರೋ. ಈಗ ಆಲ್ರೆಡಿ ಹಸಿ ಖಾರ ಏನು ಮಾಡಿಟ್ಕೊಂಡಿದ್ವಲ್ರಿ ಮಿಕ್ಸಿ ಒಳಗೆ, ಅದನ್ನು ಕೂಡ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತತ್ರಿ. ನೀವು ಬೇಕು ಅಂದ್ರೆ ಹಸಿ ಖಾರನ ಕಲ್ಲೊಳಗೆ ಕುಟ್ಟಿನೂ ಮಾಡ್ಕೋಬೋದು, ಅಗ್ದಿ ಟೇಸ್ಟ್ ಆಗ್ತೈತಿ. ಟೈಮ್ ಇಲ್ಲದೇ ಇದ್ದಾಗ ಈ ಮಿಕ್ಸಿ ಜಾರ್ ಒಳಗೆ ನೀವು ಮಾಡ್ಕೋಬೋದು ರೀ ಈ ಥರ. ಈಗ 1 ಎಸಳಷ್ಟು ಕರಿಬೇವು ಹಂಗೆ 1/2 ಚಮಚದಷ್ಟು ಅರಿಶಿನ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ. ಜೋಳದ ರೊಟ್ಟಿ ಚಪಾತಿಗಂತೂ ಅಗ್ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಈ ಹೆಸರುಕಾಳು ಪಲ್ಯ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ. ಅದಾದಮೇಲೆ 1 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತತ್ರಿ. ಹೆಸರುಕಾಳು ಪಲ್ಯನ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ರೀ. ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕದಾಗಂತೂ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಅಂಥೇಳಿ ಇದೇ ರೀತಿ ಮಾಡೋದು. ಈಗ ನೋಡಿರಿ ಕುದಿಸ್ಕೊಂಡು ನೀರನ್ನೆಲ್ಲ ಬಸದಿಟ್ಕೊಂಡಿರುವಂತಹ ಹೆಸರುಕಾಳನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತತಿ. ಹೆಚ್ಚಾಗಿ ಈ ಹೆಸರುಕಾಳು ಪಲ್ಯನ್ರಿ ಫಂಕ್ಷನ್ಗಳ್ದಾಗ ಮತ್ತು ಬೇರೆ ಊರಿಗೆ ಬುತ್ತಿ ಕಟ್ಟುವಾಗ, ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗ ಜೋಳದ ರೊಟ್ಟಿ ಜೋಡಿ ಇದನ್ನು ಹೆಚ್ಚಾಗಿ ಮಾಡೇ ಮಾಡ್ತಾರೆ ರೀ. ಬದ್ನೆಕಾಯಿ ಎಣ್ಗಾಯಿ ಹೆಸರುಕಾಳು ಪಲ್ಯ ಇವೆಲ್ಲ ಕಾಮನ್ ಅಂತ ಹೇಳ್ಬೋದು ರೀ. ಈಗ ಒಗ್ಗರಣೆ ಜೊತೆ ಹೆಸರುಕಾಳನ್ನು ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹೆಚ್ಚಾಗಿ ಏನು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲರಿ, ಯಾಕಂದರೆ ಆಲ್ರೆಡಿ ಹೆಸರುಕಾಳು ಕುದ್ದವು. ಜಸ್ಟ್ ಮುಚ್ಚಳ ಮುಚ್ಚಿ 5-8 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕಾಗ್ತತಿ. ಯಾಕಂದ್ರೆ ಉಪ್ಪು ಖಾರ ಎಲ್ಲ ಹೆಸರುಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಇನ್ನು ಜಾಸ್ತಿ ಕುದ್ದುಬಿಡ್ತಾವ್ರಿ ನೀರು ಹಾಕಿಬಿಟ್ರೆ. ಈಗ ನೋಡಿರಿ 1-8 ನಿಮಿಷ ಆಯಿತು, ಸಣ್ಣ ಉರಿ ಒಳಗೆ ಹೆಸರುಕಾಳನ್ನ ಚೆನ್ನಾಗೆ ಕುದಿಸ್ಕೊಂಡಾಗೈತಿ. ಈ ರೀತಿ ಉದುರುದ್ರ ಆಗಿದ್ರನ್ನ ಪಲ್ಯ ಟೇಸ್ಟ್ ಅಂತ ಹೇಳ್ಬೋದು. ಮತ್ತು ಕಾಳು ಫುಲ್ ಸಾಫ್ಟಾಗಿ ಕುದ್ದಿರ್ತಾವಲ್ರಿ, ಟೇಸ್ಟ್ ಹತ್ತತಿ ತಿನ್ನೋವಾಗ. ಈ ಪಲ್ಯ ನೀವು ಒಣ ಖಾರದ ಪುಡಿ ಹಾಕಿ ಮಾಡೋದಕ್ಕಿಂತ ಹಸಿ ಖಾರನ ಬೆಸ್ಟ್ ಅಂತ ಹೇಳ್ಬೋದು. ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ರುಚಿ ರುಚಿಯಾದ ಹೆಸರುಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತಾ ಮತ್ತೆ ಸಿಗೋಣ. ನಮಸ್ಕಾರ.